ಕುಮಟ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸೂರಜ್ ನಾಯ್ಕ ಸೋನಿ ಅವರು ತಮ್ಮ ಬೆಂಬಲಿಗರೊಂದಿಗೆ ಚುನಾವಣಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಜೆಡಿಎಸ್ ಅಭ್ಯರ್ಥಿ ಸೂರಜ್ ನಾಯ್ಕ ಸೋನಿ ಅವರು ನಾಮಪತ್ರ ಸಲ್ಲಿಸುವ ಪೂರ್ವದಲ್ಲಿ ಕುಮಟ ಪಟ್ಟಣದ ವಿವಿಧ ದೇವಾಲಯಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಪಟ್ಟಣದ ಗಿಫ್ಟ್ ಸರ್ಕಲ್ ನಲ್ಲಿರುವ ಜೆಡಿಎಸ್ ಕಾರ್ಯಾಲಯದಿಂದ ಮೆರವಣಿಗೆ ಮೂಲಕ ಕುಮಟ ಉಪವಿಭಾಗಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನನ್ನನ್ನು ಕಣಕ್ಕಿಳಿಸಿದ್ದಾರೆ ಅವರ ಹಾಗೂ ದೇವೇಗೌಡರ ಆಶೀರ್ವಾದದೊಂದಿಗೆ ಹಾಗೂ ಸಮಸ್ತ ಜಿಲ್ಲಾ ಪದಾಧಿಕಾರಿಗಳ ಸಹಕಾರದೊಂದಿಗೆ ಅಪಾರ ಸಂಖ್ಯೆಯ ಪ್ರಭಾವಿ ಮುಖಂಡರು ಮತ್ತು ಸೂರಸ್ವನಿ ಗೆಳೆಯರ ಬಳಗದವರ ಜನಸಾಮಾನ್ಯರ ಮನ್ನಣೆಯಂತೆ ನಾಮಪತ್ರ ಸಲ್ಲಿಸಿದ್ದೇನೆ ಏಪ್ರಿಲ್ 12 ರಂದು ಕುಮಾರಸ್ವಾಮಿ ಅವರು ಕುಮಟಕ್ಕೆ ಬಂದು ಬಿ ಫಾರ್ಮ್ ನೀಡುವ ಮೂಲಕ ಆ ದಿನವೇ ಕಾರ್ಯಕ್ರಮ ಮಾಡಿದ್ದೇನೆ ಕಾನೂನು ಚೌಕಟ್ಟಿನ ಒಳಗಡೆ ನಾಮಪತ್ರ ಸಲ್ಲಿಸುವ ದೃಷ್ಟಿಯಿಂದ ನನ್ನ ಮತದಾರರಿಗೆ ಬರಲು ಹೇಳಿಲ್ಲ ಆದರೂ ಅನೇಕ ಕಾರ್ಯಕರ್ತರು ಪ್ರಭಾವಿ ಮುಖಂಡರು ಸಾಕಷ್ಟು ಜನ ನನ್ನ ಜೊತೆ ಬಂದಿದ್ದಾರೆ ಮೇ 10 ರಂದು ನಡೆಯುವ ಚುನಾವಣೆಗೆ ನನ್ನ 20 ವರ್ಷಗಳ ನಿರಂತರ ಪರಿಶ್ರಮ ಇದೆ ನನ್ನ ಸಮಾಜ ಸೇವೆ ನಾನು ನಡೆಸಿದ ಸಾಮಾಜಿಕ ಚಟುವಟಿಕೆಗಳು ನನಗೆ ಶ್ರೀರಕ್ಷೆಯಾಗಿದೆ ಈ ಕ್ಷೇತ್ರದ ಜನ ಮನೆ ಮಗನಂತೆ ನೋಡಿಕೊಂಡು ನನ್ನನ್ನು ಹುರಿದುಂಬಿಸಿದ್ದಾರೆ ಈ ಕ್ಷೇತ್ರದಲ್ಲಿ ಸತ್ಯ ನ್ಯಾಯ ಧರ್ಮಕ್ಕಾಗಿ ಹೋರಾಟ ನಡೆಸುತ್ತಾ ಬಂದಿದ್ದೇನೆ ಈ ಕ್ಷೇತ್ರದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಅದೆಷ್ಟೋ ಹೋರಾಟ ನಡೆಸಿದ್ದೇನೆ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು ಅಭಿವೃದ್ಧಿ ಕುಂಠಿತವಾಗಿದೆ ಎರಡು ಬೃಹತ್ ನದಿ ಇದ್ದರೂ ರೈತರಿಗೆ ಯಾವುದೇ ನೀರಾವರಿ ಯೋಜನೆ ಇಲ್ಲದಂತಾಗಿದೆ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಅನುಕೂಲ ಇದ್ದರೂ ಸರಿಯಾದ ಅಭಿವೃದ್ಧಿ ಆಗಿಲ್ಲ ಮೀನುಗಾರರಿಗೆ ಬಹಳಷ್ಟು ಅವಕಾಶಗಳಿದ್ದರೂ ಅವರಿಗೆ ಸಮರ್ಪಕ ಯೋಜನೆ ತಲುಪಿಲ್ಲ ಈ ಕ್ಷೇತ್ರದ ಕೂಲಿಕಾರರಿಗೂ ಅನ್ಯಾಯ ಮಾಡುವ ಶಾಸಕನನ್ನು ನಾನು ನೋಡಿದ್ದೇನೆ ಹೀಗಾಗಿ ಜನ ಬೇಸತ್ತು ಹೋಗಿದ್ದಾರೆ ಕ್ಷೇತ್ರದಲ್ಲಿ ನನ್ನ ಮೇಲೆ ಅನುಕಂಪ ಇದೆ ಒಂದೆಡೆ ಅಭಿವೃದ್ಧಿ ಅನ್ಯಾಯ ಭ್ರಷ್ಟಾಚಾರ ಇವೆಲ್ಲವನ್ನ ಸರಿದೂಗಿಸಿ ಸಮರ್ಥವಾಗಿ ನಿಭಾಯಿಸಲು ಜನರು ಸಜ್ಜಾಗಿ ನಿಂತಿದ್ದಾರೆ ನಾನು ಜನರಲ್ಲಿ ಹೇಳುವುದಿಷ್ಟೇ ಈ ಬಾರಿ ನನಗೊಂದು ಅವಕಾಶ ಮಾಡಿಕೊಡಿ ಹೊರಹೊತ್ತ ಮಹಿಳೆಗೆ ಮತ ನೀಡುವ ಮೂಲಕ ನನಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಮೇ 10 2023 ರಂದು ನಡೆಯುವ ಚುನಾವಣೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನನ್ನನ್ನು ಕಣಕ್ಕಿಳಿಸಿದ್ದಾರೆ ಅವರ ದೇವೇಗೌಡರ ಆಶೀರ್ವಾದದೊಂದಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಗಣಪೇಗೌಡರು ಮತ್ತು ಸಮಸ್ತ ನನ್ನ ಜಿಲ್ಲಾ ಪದಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ನನ್ನ ಕ್ಷೇತ್ರದ ಎರಡು ತಾಲೂಕು ಬರ್ತದೆ ತಾಲೂಕಾ ಅಧ್ಯಕ್ಷರಾದ ಸಿ ಜಿ ಹೆಗಡೆ ಮತ್ತು ಟಿ ಟಿ ನಾಯ್ಕರವರ ನೇತೃತ್ವದ ನನ್ನ ಅಪಾರ ಸಂಖ್ಯೆಯಲ್ಲಿರುವ ಪಕ್ಷದ ಪ್ರಭಾವಿ ಮುಖಂಡರು ಮತ್ತು ನನ್ನ ಸೂರಜ್ ನಾಯ್ಕ ಸೋನಿ ಗೆಳೆಯರ ಬಳಗದವರು ಇವರೆಲ್ಲರ ಒಂದು ಮಾರ್ಗದರ್ಶನ ನೇತೃತ್ವದಲ್ಲಿ ಮತ್ತು ಜನಸಾಮಾನ್ಯರ ಮನ್ನಣೆಯಂತೆ ಇವತ್ತು ನಾನು ನಾಮಪತ್ರ ಸಲ್ಲಿಸೋದಕ್ಕೆ ಬಂದಿದ್ದೀನಿ ನನ್ನ ಇಡೀ ಕ್ಷೇತ್ರದಲ್ಲಿ ಮನೆ ಮಗನಾಗಿ ನೋಡ್ಕೊಂತ ಇದ್ದಾರೆ ಮತ್ತು ಈ ಕ್ಷೇತ್ರದವನು ಮನೆ ಮಗನಾಗೆ ನನ್ನನ್ನು ನೋಡಿ ನನಗೆ ಹುರಿದುಂಬಿಸ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಸತ್ಯ ನ್ಯಾಯ ಧರ್ಮ ಅಂತ ಹೋರಾಟ ಮಾಡ್ಕೊಂತ ಬಂದವನು ಈ ಕ್ಷೇತ್ರದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಅದೆಷ್ಟೋ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥವನು ಈ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಈ ಕ್ಷೇತ್ರದ ಅಭಿವೃದ್ಧಿ ಕುಂಠಿತ ಆಗಿದೆ ಎರಡು ಬೃಹತ್ ನದಿ ಇದ್ದರೂ ಈ ಕ್ಷೇತ್ರಕ್ಕೆ ಇವತ್ತುವರೆಗೂ ರೈತರಿಗೆ ಯಾವುದೇ ಥರದ ರೈತರ ಯೋಜನೆ ನೀರಾವರಿ ಯೋಜನೆ ಇಲ್ಲ ಈ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ಅನುಕೂಲ ಇದ್ದರೂ ಸರಿಯಾದ ಅಭಿವೃದ್ಧಿ ಇಲ್ಲ ಈ ಕ್ಷೇತ್ರದಲ್ಲಿ ಮೀನುಗಾರರಿಗೆ ಭಾಳಷ್ಟು ಅವಕಾಶಗಳಿದ್ದರೂ ಅವರಿಗೆ ಯಾವುದೇ ಥರ ಸರಿಯಾದ ವ್ಯವಸ್ಥೆ ಇಲ್ಲ ಈ ಕ್ಷೇತ್ರದಲ್ಲಿ ಕೂಲಿ ಕಾರ್ಮಿಕರಿಗೂ ಅನ್ಯಾಯ ಮಾಡುವಂಥ ಶಾಸಕರನ್ನು ನಾವು ನೋಡಿದ್ದೀವಿ ಹಾಗಾಗಿ ಇದನ್ನೆಲ್ಲ ಜನ ಬೇಸತ್ತೋಗಿದೆ ಕ್ಷೇತ್ರದಲ್ಲಿ ನನ್ನ ಮೇಲೆ ಅನುಕಂಪ ಇದೆ ಮತ್ತು ಈ ಈಗಿರುವ ಶಾಸಕನ ದುರಾಡಳಿತ ಹೆಚ್ಚಾಗಿದೆ ಅನ್ನೋ ಒಂದು ಮಾತಿದೆ ಈ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಜೆಡಿಎಸ್ನ ಕಾರವಾರ ಅಭ್ಯರ್ಥಿ ಚೈತ್ರಾ ಕೊಟಾರ್ಕರ್ ತಾಲೂಕಾಧ್ಯಕ್ಷ ಸಿಜಿ ಹೆಗಡೆ ಪ್ರಮುಖರಾದ ಜಿಕೆ ಪಟ್ಕರ್ ಸತೀಶ್ ಮಹಲೆ ಬಲೀಂದ್ರ ಗೌಡ ಸೂರಜ್ ನಾಯ್ಕ ಪತ್ನಿ ವೀಣಾ ಸೂರಜ್ ಟಿಟಿ ನಾಯ್ಕ ಚಿನ್ನು ಅಂಬಿ ಸಂದೀಪ್ ಹರಿಕಂತ್ರ ಶಿವರಾಮ್ ನಾಯ್ಕ ವಿನಯ್ ನಾಯ್ಕ ಚಂದ್ರಕಾಂತ್ ನಾಯ್ಕ ನಾಗರಾಜ ನಾಯ್ಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ